ರೈಡರ್ ಜಾತ್ರೆ ಈಗಾಗಲೇ ತಮ್ಮ ವಿಜಯವನ್ನ ದಾಟಿ ಹೋಗ್ತಾ ಇದೆ. ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನವನ್ನ ಕೂಡ ಕಾಣ್ತಾ ಇದೆ. ನಿನ್ನೆಗಿಂತಲೂ ಹೆಚ್ಚಾಗಿ ಇವತ್ತು ಪ್ರೇಕ್ಷಕರು ಥಿಯೇಟರ್ಗೆ ಬಂದು ರೈಡರ್ ಅನ್ನ ನೋಡ್ತಾ ಇದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಚಿತ್ರದ ಸೂರ್ಯ ಅಲಿಯಾಸ್ ಕಿಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತಿನ ಅನುಭವ ಹೆಂಗಿತ್ತು ಅನ್ನೋದನ್ನ ಕೇಳೋಣ. ಸರ್, ಮೊದಲಿಗೆ ಕಂಗ್ರಾಚುಲೇಷನ್, ರೈಡರ್ ವಿಜಯ ಯಾತ್ರೆ ಭರ್ಜರಿಯಾಗಿ ಸಾಗ್ತಾ ಇದೆ, ಇವತ್ತಿನ ಅನುಭವ ಹೆಂಗಿತ್ತು ಸರ್? ಇವತ್ತು ನೀವೆಲ್ಲ ಬೆಳಗ್ಗಿನಿಂದ ನನ್ನ ಜೊತೆ ಓಡಾಡ್ತಿದ್ದೀರಿ. ಸೊ ಕೋಲಾರ ನಾರಾಯಣಿಗೆ ಹೋಗಿದ್ವಿ. ಸೊ ಅದಾದಮೇಲೆ ವಿಜಯಪುರಕ್ಕೆ ಬಂದ್ವಿ, ಅಲ್ಲಿಂದ ಚಿಕ್ಕಬಳ್ಳಾಪುರ ಬಾಲಾಜಿ, ಸೊ ದೊಡ್ಡಬಳ್ಳಾಪುರ, ಈಗ ಜಸ್ಟ್ ಯಲಂಕಕ್ಕೆ ಬಂದಿದ್ದೀವಿ. ಸೊ ಕೊಡುಗೆಹಳ್ಳಿ ಈಗ ಮುಗಿಸಿದ್ದು. ಸೊ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ಜನ ಇಷ್ಟೆಲ್ಲ ಒಂದು ನಾವು ಕಷ್ಟಪಟ್ಟಿರುವಂಥ ಒಂದು ಪ್ರಾಡಕ್ಟ್ಗೆ ಇಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಾದ್ರೆ ಅದೇ ಒಂದು ನಮಗೆ ಎನರ್ಜಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡ ಅಭಿಮಾನಿಗಳು, ನೀವು ಎಲ್ಲೆಲ್ಲಿ ಹೋಗ್ತಿದ್ದೀರಾ ಅಲ್ಲೆಲ್ಲ ಅಭಿಮಾನಿಗಳು ನಿಮ್ಮನ್ನು ಜಾತ್ರೆಯಂತೆ ಬಂದು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ನಿರೀಕ್ಷೆಗಿಂತ ಮೀರಿ ನಿಮಗೆ ಪ್ರೀತಿ ಸಿಗ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಇಂತಹ ಒಂದು ವೆಲ್ಕಮ್ ನಿಮಗೆ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಹೆಂಗೆ ಅಂತ ಹೇಳಿ ಸರ್? ನನಗೆ ಮೊದಲೇ ಸಿನಿಮಾಯಿಂದನೂ ನಾನು ಅನೇಕ ಬಾರಿ ಹೇಳಿದ್ದೀನಿ. ಸೊ ಇದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ, ಇದೇ ರೀತಿಯಾದಂಥ ಒಂದು ಪ್ರೀತಿ, ಒಂದು ರೆಸ್ಪಾನ್ಸ್, ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಸೊ ಇನ್ನೂ ಹೆಚ್ಚು ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಕೊಡುವಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ನಾನು. ಸರ್, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಅಣ್ಣವರು ಹೇಳ್ತಾ ಇದ್ರು. ಇವತ್ತಿನ ಒಂದು ಅಭಿಮಾನಿಯ ಜಾತ್ರೆಗಳು, ಅಭಿಮಾನ ಹೆಂಗಿತ್ತು, ಅಭಿಮಾನಿಗಳ ಅಭಿಮಾನ ಹೆಂಗಿತ್ತು, ಇದನ್ನು ನೋಡ್ತಾ ಇದ್ರೆ ಅಣ್ಣವರ ಮಾತು ಸತ್ಯ ಅಂತ ಅನಿಸ್ತಿಲ್ವಾ ಸರ್ ನಿಮಗೆ? ಖಂಡಿತವಾಗ್ಲೂ. ಯಾಕೆಂದರೆ ನಾವು ಇವತ್ತು ಏನೇ ಇದ್ರೂ ಅವ್ರು ನಮ್ಮನ್ನು ಬೆಳೆಸಿರೋದು, ಅವ್ರು ನಮ್ಮನ್ನು ಉಳಿಸಿರೋದು. ಸೊ ಇವತ್ತು ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಇವತ್ತು ಇನ್ನೂ ನಿರೀಕ್ಷೆಗಳು ಹೆಚ್ಚಾಗುತ್ತೆ ಮುಂದಿನ ಸಿನಿಮಾಗೆ. ಸೊ ಹಾಗಾಗಿ ಕತೆ ವಿಚಾರದಲ್ಲಿರ್ಬೋದು ಅಥವಾ ಮೇಕಿಂಗ್ ವಿಚಾರದಲ್ಲಿರ್ಬೋದು, ಇನ್ನು ನಾವು ಇದಕ್ಕೆ ಈ ಚಿತ್ರದಲ್ಲಿ ಏನು ಮಾಡಿದ್ದೀವಿ ಇದಕ್ಕೂ ಮೀರು ಮಾಡುವಂಥ ಒಂದು ಕೆಲಸ, ಒಂದು ಪ್ರಯತ್ನ ಮುಂದಿನ ಚಿತ್ರದಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಸರ್, ಈ ಒಂದು ಚಿತ್ರಮಂದಿರಗಳಿಗೆ ಹೋಗುವ ಬರದಲ್ಲಿ ನೀವು ಒಂದು ಸ್ಕೂಲ್ಗೆ ಕೂಡ ಎಂಟ್ರಿ ಕೊಡ್ತೀರಾ, ಅಲ್ಲಿ ನಿಮ್ಮನ್ನು ವಿದ್ಯಾರ್ಥಿಗಳು ತುಂಬ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ. ಅವ್ರ ಜೊತೆ ಇದ್ದಂಥ ಇಂಟರ್ಯಾಕ್ಷನ್ ಬಗ್ಗೆ ಮಾತಾಡೋದಾದರೆ. ಹೌದು, ನನಗೆ ಆ್ಯಕ್ಚುಲಿ ಅನಿರೀಕ್ಷಿತ ಅದು, ನನಗೆ ಗೊತ್ತಿಲ್ಲ. ಆಲ್ ಆಫ್ ಎ ಸಡನ್ನಲ್ಲಿ ಯಾರೋ ನಿಲ್ಲಿಸಿದ ತಕ್ಷಣ ಸೊ ನಾನು ಇಳಿದು ಹೋದೆ, ನೀವು ನೋಡ್ತಾ ಇದ್ರಿ. ಸೊ ಎಸ್, ವಿಶೇಷವಾಗಿ ಅಲ್ಲಿ ತುಂಬ ಜನ ಹೆಣ್ಮಕ್ಳುಗಳಿದ್ರು. ಸೊ ಅವರೆಲ್ಲ ಫಸ್ಟ್ ಪಿ ಯು ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಗೊತ್ತಾಯಿತು. ಸೊ ಅದೊಂದು ಪ್ರೀತಿ ಏನು ಇಟ್ಕೊಂಡಿದ್ದಾರೆ, ನಿಜವಲ್ಲ, ನಾವೆಲ್ಲ ಪುಣ್ಯ ಮಾಡ್ಕೊಂಡು ಬಂದಿದ್ದೀವಿ, ಇಷ್ಟೊಂದು ಪ್ರೀತಿ ಏನು ಜನ ನಮಗೆ ತೋರಿಸ್ತಾರೆ. ಸೊ ಎಸ್, ತುಂಬ ಖುಷಿಯಾಗುತ್ತೆ ಅಷ್ಟೇ. ಕೇವಲ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆ ಇವತ್ತು ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ನಿನ್ನೆಗಿಂತ ಹೆಚ್ಚಾಗಿ ಇವತ್ತು ಪ್ರೇಕ್ಷಕರು ಬಂದು ಸಿನಿಮಾವನ್ನ ನೋಡ್ತಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಆಕ್ಚುಲಿ ಈ ವರ್ಷದ ಕೊನೆ ಯಾವಾಗ್ಲೂ ಆ ಒಂದು ಕ್ರಿಸ್ಮಸ್ ಅಂತ ನಾವು ಆಚರಣೆ ಮಾಡ್ತಾ ಇದೀವಿ ಇವತ್ತು. ಸೊ ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಸೊ ಮಂಡೇನೂ ಕೂಡ, ಮಂಡೇಯಿಂದನೂ ಕೂಡ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಪ್ರತಿದಿನ ಬೆಟರ್ ಬೆಟರ್ ಆಗ್ತಾ ಹೋಗ್ತಾ ಇದೆ. ಸೊ ಬನ್ನಿ, ಎಲ್ಲ ಥಿಯೇಟ್ರಲ್ಲಿ ವೀಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀನಿ ಜನಗಳಿಗೆ. ಏನಂದರೆ ಈ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸು ಇದೆಲ್ಲ ಬಂದು ಸೆಟಲೈಟ್ ಬಂದಮೇಲೆ 15 ದಿನ, 20 ದಿನ, 40 ದಿನದಲ್ಲಿ ಸಿನಿಮಾ ಬಂದುಬಿಡುತ್ತೆ ಅಂತ ತುಂಬ ಜನ ಕಾಯ್ತಾಯಿರ್ತಾರೆ. ಇಲ್ಲ ಅಂತಲ್ಲ, ಎಲ್ಲ ಬಿಡಿ, ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಬನ್ನಿ. ನೀವು ಥಿಯೇಟ್ರಿಗೆ ಬಂದರೆ ನಮಗೊಂದು ಎನರ್ಜಿ, ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.